ಟಿವಿಯವ್ರಿಗೆ ಒಂದಿಟ್ಟು ಟಿವಿಯವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ ಗಡಗಡಗಡು ನಡಗಿದ ಸರ್ಕಾರ. ಏನು ಗಡಗಡಿಲ್ಲ, ಪಾಡಪಾಡಿಲ್ಲ, ಏನೂ ಇಲ್ಲ. ಬಂದರು, ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಮಾಡಿ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್. ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ. ಗಡ್ರಿ, ಈ ಒಂದು ಅಧಿವೇಶನದೊಳಗೆ ಭಾರತೀಯ ಜನತಾ ಪಕ್ಷದ, ಅವ್ರಿಗೆ ಹಿಂದೂ ಹುಲಿ ಅಂತ ಕರೀತಾರೋ, ಅವರು ತಮ್ಮ ಪಕ್ಷದವರಿರಲಿ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ದವರಿರಲಿ, ನೇರಾನೇರ ಮಾತಾಡುವಂಥ ಗುಣ ಅವ್ರಿಗೆ. ಎಂಥ ದೊಡ್ಡ ಮನುಷ್ಯ ಇದ್ರೂ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಅವರು. ಇವತ್ತು ರಾಜ್ಯ ಸರ್ಕಾರದಾಗ ವಾಲ್ಮೀಕಿ ನಿಗಮದ ದುಡ್ಡು ಟ್ರಾನ್ಸ್ಫರ್ ಆದದ್ದಾತು, ಅನೇಕ ಹಗರಣಗಳನ್ನ ಈ ಒಂದು ಅಧಿವೇಶನದೊಳಗೆ ಇಕ್ಕಟ್ಟಿಗೆ ಸಿಗಿಸ್ಬೇಕಾದಂಥ ತಮ್ಮ ಸ್ವಪಕ್ಷದ ಬಿ ಜೆ ಪಿ ನಾಯಕರ ಯಾವ ರೀತಿ ಅಡ್ಜಸ್ಟ್ ಅದಾರ ಅನ್ನೋದನ್ನ ಸದನದೊಳಗೆ ಭಾಳ ಸ್ವಾರಸ್ಯಕರವಾಗಿ ಚರ್ಚೆ ಮಾಡ್ತಾರೆ ಅವರು. ಒಮ್ಮೆಮ್ಮೆ ಅದು ಖರೇನೂ ಅನ್ನಿಸ್ತೈತೆ, ಯಾಕಂದ್ರೆ ಈ ಒಂದು ಕೆಲವೊಂದು ಬಿ ಜೆ ಪಿ ನಾಯಕರ ತಪ್ಪು ಮಾಡಿದಾಗ ಅದನ್ನು ದಾಖಲೆಗಳನ್ನ ಸಮರ್ಪಕವಾಗಿ ಅವ್ರ ಸರ್ಕಾರದ ಮ್ಯಾಗ ದಾಳಿ ಮಾಡಬೇಕಾದಂಥ ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಪಕ್ಷದ ಅಧ್ಯಕ್ಷರಾಗಲಿ ಅದನ್ನು ಸರಿಯಾಗಿ ಅವ್ರಿಗೆ ಚಾಟಿ ಎಟ್ಟು ಬೀಸಾತಿಲ್ಲ ಅನ್ನೋದು ಬ್ಯಾಸರ ಇದ್ದಂಗೆ ಕಾಣ್ತೈತೆ ಎಸ್ ಬಸನಗೌಡ ಪಾಟೀಲ್ ಯತ್ನಾಳ. ಅದನ್ನು ಸದನದೊಳಗೆ ಎಷ್ಟು ಚಂದ ಸಾಮಾನ್ಯ ಜನರಿಗೆ ತಿಳಿಯುವಂಗೆ ಎಷ್ಟು ಚಂದ ಹೇಳಿದಾರೆ ನೋಡ್ರಿ. ಒಮ್ಮೊಮ್ಮೆ ರಾಜಕಾರಣ ಮಾಡೋರಿಗೆ ಅವ್ರ ಪಕ್ಷದವ್ರಿಗೂ ಭಾಳ ಮುಜುಗರ ಅನ್ನಿಸ್ತೈತೆ ಅದು, ಆದರೆ ರಿಯಲ್ ಐತಿ. ಒಬ್ಬರು ಮುಖ್ಯಮಂತ್ರಿ ಕಡೆಯಿಂದ ವಿರೋಧ ಪಕ್ಷದವ್ರಿಗೆ ಹೆಂಗೆ ಹೇಳ್ತಾರೋ, ಏನು ಮಾಡ್ತಾರೋ, ಕೆಲಸ ಹೆಂಗೆ ಮಾಡ್ಕೋತಾರೋ, ಅದನ್ನು ಮಂದಿಗೆ ತೋರ್ಸೋಕೆ ಹೆಂಗೆ ಮಾಡ್ತಾರೋ, ನಾಟಕಗಳು ರಾಜಕಾರಣಿಗಳು ಹೆಂಗೆ ಬಣ್ಣ ಹಚ್ಚಿ ಬಣ್ಣ ಒರಿಸ್ಕೋತಾರ ಅನ್ನೋದು ಭಾಳ ಚಂದ ಹೇಳಿದಾರು. ಇದನ್ನು ಕಡಿಮಟ್ಟ ನೋಡ್ರಿ, ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಇದು ನಾವು ಹಗುರವಾಗಿ ತಿಳ್ಕೋಬೇಕು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ಟಿರಿ, ಈಗ ಆಯ್ತು. ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ, ಈಗ ಅಧಿಕಾರಿಗಳ ಮ್ಯಾಗೆ ಹಾಕ್ಬಿಡು. ಓ ಪಾಪ ಅಧಿಕಾರಿಗಳು, ಅವು ಇಟ್ಟು ಅಡ್ಡಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 3-4 ವರ್ಷ ನಾವರೆ ಎಲ್ಲಿ ಮುಂದೆ 2 ವರ್ಷಕ್ಕೆ ನೆನಪಾರಿರ್ತೀವಿ. ಮತ್ತೊಂದು ಹಗರಣಾಗಿರ್ತೈತಿ, ಮತ್ತು ತೀವ್ರ ಖಂಡನೆ, ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ ಕುಂಡ್ರದು, ಪಿ ಎಸ್ ಐಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿದ್ರೆ ಟೀ ಇಲ್ಲ ಕಾಯಿಟ್ ಅವ್ರು ಬೋರ್ನ ಇಟ್ಟಬೇಕು, ನನಗೆ ಕಾಫಿ ಬೇಕು, ಏ ನಾನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರಿಸು ಅಪ್ಪ ಪಿ ಎಸ್ ಐ ಸಟ್ಟ ಸರ್. ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅನ್ನತ್ತಾರೆ ಹೇಳ್ಬೇಕಲ್ಲ, ಎದ್ದು ಹೊಂಟ್ಬಿಡ್ದೆ ನಂದು ಇಷ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು. ಅವ ತಾನೆ ಸರ್ ಕಲ್ಲು ಎನ್ಮಿಡ್ಸ್ಬಿಟ್ರೆ, ಇಲ್ಲಪ್ಪ ಇನ್ನೋ ರಿಲೀಸ್ ಮಾಡಲ್ಲ ಸರ್, ಏ ಹೋಗೇ ಹೋಗು, ನಾನು ಕರ್ ತರಿಸು. ಮುಗಿತು, ಟಿವಿಯವ್ರಿಗೆ ಒಂದಿಟ್ಟು ಟಿವಿಯವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ ಗಡಗಡಗಡು ನಡಗಿದ ಸರ್ಕಾರ. ಏನು ಗಡಗಡಿಲ್ಲ, ಪಾಡಪಾಡಿಲ್ಲ, ಏನೂ ಇಲ್ಲ. ಬಂದರು, ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೋಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಮಾಡಿ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್. ನಿಮ್ಮನ್ನು ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದು ಯಾಕೆ ಭಾಷಣ ಮಾಡೋದು, ಗೆಲ್ಯಾಕೆ ಬರಬೇಕು ಇಲ್ಲಿ ಅಲ್ಲಿ ರೋಡ್ ಮೇಲೆ. ಗೌಡರು ಬಹಳಷ್ಟು ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ನನಗೆ ಬಹಳಷ್ಟು ಇಲ್ಲ, ದಯಮಾಡಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನಿ. ಕೆಲಸ ಮಾಡಿದವರು ನಾನು ವಿನಂತಿ ಮಾಡ್ತೀನಿ, ಆಯ್ತು ಮುಗಿಸಿ ಗೌಡ್ರೆ, ಮುಗಿ ಎತ್ತಲ್ಲೇ ಮಾತಾಡಿ ಭಾಷಣ ಮುಗಿಸ್ತಾರೆ. ಅವ್ರಿಗೆ ಹೇಳಷ್ಟು ನನ್ನ ದೊಡ್ಡವಿಲ್ಲ ಸರ್, ಆದ್ರೂ ನೋವಿನ ನಮಗೆ ಅವ್ರ ಮಾತಿನ